ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಟೈಮ್ ಆಗಿದೆ 10:30, ನೈಟ್ 10:30. ಎಲ್ಲೋ ಇದ್ದೀವಿ, ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀವಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಸ್ಪೆಷಲು ಅಂತೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಬೇಗ ಹೊರಡೋಣ ಅಂದ್ಕೊಂಡ್ವಿ, 10 o'clock ಅಷ್ಟರಲ್ಲಿ ಹಂಗೋ ಆಫ್ ಮಾಡಿ ಹೊರಡೋದು ಲೇಟ್ ಆಗುತ್ತೆ, ಹಾಗೆ ಲೇಟಾಯಿತು. ಸೊ ಬನ್ನಿ ಹೊರಡೋಣ. ನೈಟ್ ಹೋಗ್ತಿರೋದ್ರಿಂದ ಸಿಂಪಲ್ಗೆ ಒಂದು ಕುರ್ತಾ, ಇದು ಡ್ರೆಸ್. ಎಲ್ಲಿ ಹೋಗ್ತಾಯಿದ್ದೀವಿ ನೋಡೋಣ ಬನ್ನಿ. ಇವಾಗ ಹೊರಟಿದ್ದೀವಿ, ಎಲ್ಗೆ ಹೋಗ್ತಾಯಿದ್ದೀವಿ ಜಾಸ್ತಿ ಸಸ್ಪೆನ್ಸ್ ಏನು ಬೇಡ, ಊರಿಗೆ ಹೋಗ್ತಾಯಿದ್ದೀವಿ. ಸುಮ್ಮನೆ ಸಡನ್ನಾಗಿ ಹೋಗೋಣ ಅಂದ್ಕೊಂಡು ಹೊರಟಿದ್ದು, ಹಾಗಾಗಿ ಲೇಟ್ ಆಗಿಬಿಡ್ತು. ಹೋಗಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ, ಸಾಮಾನ್ಯಗಂತ ಇರಲಿಲ್ಲ. ಅವನು ಎಲ್ಲ ಅಮ್ಮ ಎಲ್ಲ ಸುಳ್ಳು ಹೇಳ್ಬಿಟ್ಟವ್ರು ಅವ್ನಿಗೆ, ಯಾಕಂದ್ರೆ ನಮಗೆ ಕನ್ಫರ್ಮ್ ಇರಲಿಲ್ಲ. ಅವನು ಎಷ್ಟೊಂದು ದಿವಸ ಆಗಿತ್ತು ಊರಿಗೆ ಹೋಗಿ, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ, ನಮ್ಮೂರ ಏನು ಹತ್ರ ಇರುತ್ತೆ, 1 hour 2 hours ರೀಚ್ ಆಗಿಬಿಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಏನಕ್ಕೆ ಹೋಗಿದ್ದೀವಿ, ಸಾಧ್ಯ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ವಿಡಿಯೋ ಮಾಡಿದಷ್ಟು ಅಪ್ಲೋಡ್ ಮಾಡ್ತೀವಿ. ಹಸ್ಬೆಂಡ್ ಇಲ್ಲಿ ಕಾರ್ ಓಡಿಸ್ತಾ ಇದ್ದಾರೆ, ಅವ್ರು ಹಾಯ್ ಮಾಡಲ್ಲ, ಈಗ ಆ ಕಡೆ ತಿರ್ಕೊಳ್ತಾರೆ. ಕಾರ್ ಓಡಿಸ್ತಿರೋದ್ರಿಂದ ರೋಡ್ ನೋಡಲೇಬೇಕು, ಆ ಕಡೆ ತಿರ್ಕೊಳಕ್ಕಾಗಲ್ಲ. ಬಾಯ್ ಮಾಡಿ ಸೌನ್ಯ, ಬಾಯ್. ಎಲ್ಲಿ ಸಿಗೋಣ ಮತ್ತೆ, ಊರಲ್ಲಿ ಸಿಗೋಣ ಅಂತೇಳಿ. ಊರಲ್ಲಿ ಸಿಗೋಣ, ಊರಲ್ಲಿ ಸಿಗೋಣ ಎಲ್ಲರೂ. ಓಕೆ, ಹಾಗಾದ್ರೆ ಊರಲ್ಲಿ ಸಿಗೋಣ. ಗುಡ್ ನೈಟ್ ಎಲ್ಲ. ಗುಡ್ ನೈಟ್. ಇದು ನಮ್ಮ ಊರಲ್ಲಿ ಇದು ನಮ್ಮದು ಫಸ್ಟ್ ವ್ಲಾಗ್ ಆಗಿರುತ್ತೆ, ಯಾಕೆಂದರೆ ನಾವು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಟ್ ಟೈಮ್ ನಾನು ಊರಿಗೆ ಹೋಗ್ತಾ ಇರೋದು. ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಆಗಲೇ ಹೇಳಿದಾಗೆ ಅದು ಸಡನ್ನಾಗಿ ಅಂತ ಹೊಟ್ಟಿದ್ದು. ಅಂದರೆ ಹೋಗ್ಬೇಕಂತ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಒಂದು ದೇವ್ರ ಫಂಕ್ಷನ್ ಇತ್ತು, ದೇವಸ್ಥಾನದ್ದು ಜೀರ್ಣೋದ್ಧಾರ ಇತ್ತು. ನಮ್ಮೂರಲ್ಲ, ಅಂದರೆ ನಮ್ಮೂರ ದೇವ್ರುಗಳು ಅಲ್ಲಿ ಹೋಗ್ತಾಯಿತ್ತು. ನಮ್ಮೂರಿಂದ ಪಕ್ಕದೂರು, ನಮ್ಮ ಪಕ್ಕದೂರು. ನಾವು ಊರ ಹಬ್ಬ ಮಾಡಿದಾಗಲೂ ಕೂಡ ಅದೇ ಊರಲ್ಲೇ ಹಬ್ಬ ಮಾಡೋದು. ಅವರಲ್ಲಿ ಒಂದು ದೇವಸ್ಥಾನ ನಂಜುಂಡೇಶ್ವರ ಸ್ವಾಮಿದು ದೇವಸ್ಥಾನದ್ದು ಜೀರ್ಣೋದ್ಧಾರ ಇತ್ತು. ಒಂದು 15 ಸುತ್ತಮುತ್ತ ಹಳ್ಳಿಯಲ್ಲಿರುವಂಥ 15 ದೇವ್ರುಗಳನ್ನ ಕರೆಸ್ತಾಯಿದ್ರಂತೆ. ಹಂಗಾಗಿ ಹಸ್ಬೆಂಡ್ ಇನ್ನು ಯಾವತ್ತು ಆ ಥರದೆಲ್ಲ ನೋಡ್ತೀವೋ ನಾವು, 15 ಒಟ್ಟಿಗೆ ನೋಡೋದಕ್ಕಾಗಲ್ಲ ಅಂಥೇಳಿ ಅವರು ಬಂದಮೇಲೆ, ಆಫೀಸಿಂದ ಬಂದಮೇಲೆ ಸಡನ್ನಾಗಿ ಹೊರಡೋಣ ಅಂತ ಹೊರಟ್ಬಿಟ್ಟಿದ್ದು. ಹಂಗೆ ಹೊರಟ್ವಿ. ಇನ್ನೇನು ನಾವು ಊರ ಹತ್ರ ಹೋಗ್ತಾಯಿದ್ದೀವಿ ನೋಡಿ, ಅಲ್ಲಿ ಬರ್ತಾರವ್ರು ನಡ್ಕೊಂಡು ಬರ್ತಾಯಿದ್ರಲ್ಲ, ಅವರೆಲ್ಲರೂ ಅಲ್ಲಿ ಫಂಕ್ಷನ್ ಅಲ್ಲ, ದೇವ್ರ ಕಾರ್ಯ ನೋಡಿಕೊಂಡು, ದೇವ್ರದ್ದು ನೈಟೆಲ್ಲ ಮೆರವಣಿಗೆಲ್ಲ ಇರುತ್ತೆ, ಅದು ನೋಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ನಮಗೆ ಕಾರಲ್ಲಿ ಹೋಗೋದಕ್ಕೆ ಒಂಥರ ಆಗ್ತಾಯಿತ್ತು, ಬಟ್ ಅವ್ರು ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ರು. ಸೊ ನಾವು ಕಾರ್ ನಿಲ್ಲಿಸಿ ಬಂದ್ವಿ ಊರಿಗೆ. ನಮ್ಮೂರಿಗಲ್ಲ, ನಾವು ಡೈರೆಕ್ಟಾಗಿ ಅಲ್ಲಿ ದೇವ್ರ ಕಾರ್ಯ ಎಲ್ಲ ನಡೀತಿತ್ತು, ಅಲ್ಲಿಗೆ ಹೋಗ್ಬಿಟ್ವಿ ನಾವು ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತೇಳಿ. ಸಾಮಾನ್ಯವಂತೂ ಎಕ್ಸೈಟ್ ಅಂದರೆ ಅವನಿಗೋಸ್ಕರನೇ ಒಂಥರ, ಅವನಿಗೋಸ್ಕರ ಅಂತಲೇ ಹೋಗಿದ್ದು, ಯಾಕೆಂದರೆ ಅವನಿಗೆ ಥರದ್ದೆಲ್ಲ ತುಂಬಾ ಎಂಜಾಯ್ ಮಾಡ್ತಾನೆ. ಬಾಯ್ಸ್ಗೆ ಅದೊಂದು ಬರುತ್ತೆ ಅನ್ಸುತ್ತೆ, ಟಮಟೆ ಸೌಂಡ್ ಅದಕ್ಕೆಲ್ಲ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ, ಇವನು ಸ್ವಲ್ಪ ಜಾಸ್ತಿ ಅದರಲ್ಲಿ. ಹಾಗಾಗಿ ಮತ್ತು ನಾವು ಇದೆಲ್ಲ ನೋಡೋದಕ್ಕಾಗೋದಿಲ್ಲ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು.
ತುಂಬ ಪವರ್ಫುಲ್ ಅನಿಸ್ತಿತ್ತು. ಯಾಕಂದರೆ 15 ದೇವರು ಒಟ್ಟಿಗೆ ನಮ್ಮೂರಿಗೆ ಹಬ್ಬಕ್ಕೆಲ್ಲ ಬರುತ್ತೆ, ಈ ಥರ 3 ದೇವ್ರು ಬರುತ್ತೆ, ನಮ್ಮ ಮನೆ ದೇವರು, ಈಗ ಹಬ್ಬ ಮಾಡ್ತಿರೋ ಊರಿನ ದೇವರು, ಮತ್ತು ಇನ್ನೊಂದು ಗ್ರಾಮ ದೇವತೆ ಪಕ್ಕದ ಊರಲ್ಲಿ. ಈ ಥರ 3 ದೇವ್ರು ಸೇರುತ್ತೆ. 3 ದೇವ್ರು ಸೇರೋದನ್ನು ನಾನು ನೋಡಿದ್ದೀನಿ. ಬಟ್ 15 ದೇವರು ಒಟ್ಟಿಗೆ ಯಾವ ಕಡೆ ನೋಡಿದರೂ ದೇವರೇ ಕಾಣಿಸ್ತೈತೆ, ದೇವ್ರು ಕಾಣಿದ್ದಾವೆ. ಅಷ್ಟೊಂದು ನಾನು ಕೂಡ ಯಾವತ್ತೂ ನೋಡಿರಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ನೋಡಿರಲಿಲ್ಲ ಅಂತೆ. ಆ ಥರ ನೋಡಬೇಕು ಅಂತಲೇ ಬಂದಿದ್ದು. ಚೆನ್ನಾಗಿ ಮಾಡಿದ್ರು ಅರೇಂಜ್ಮೆಂಟ್ಸು ಎಲ್ಲನೂ. ದೇವ್ರ ಕಾರ್ಯ ಅಂದ್ರೇ ಒಂಥರ ಎಲ್ಲರೂ ಸೇರ್ಕೊತಾರೆ, ಚೆನ್ನಾಗಿತ್ತು. ನಾವು ಬೆಂಗಳೂರಿಂದ ಹೊರಟು ಇಲ್ಲಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿತ್ತು ಆಲ್ರೆಡಿ, 12 ಗಂಟೆ 12:30 ಅಷ್ಟು ಆಗೋಗಿತ್ತು. 12:30 ಅವಾಗ ತಾನೇ ದೇವರೆಲ್ಲ ಎತ್ತಿ ಸ್ಟಾರ್ಟ್ ಮಾಡಿದರು ದೇವ್ರುಗಳೆತ್ತೋದಕ್ಕೆ. ನಾವು ಅದೇ ಕರೆಕ್ಟ್ ಟೈಮ್ಗೆ ಹೋದ್ವಿ. ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ಊಟ ಪ್ರಸಾದದೆಲ್ಲ ಕೊಟ್ಟು ಎಲ್ಲ ಮುಗಿಸಿ ಸ್ಟಾರ್ಟ್ ಮಾಡಿದರು. ಸಾಮಾನ್ಯ ಅಂತೂ ದೇವಸ್ಥಾನದ ಹತ್ರ ಕಾರ್ ಇಳಿತಾ ಇದ್ದಂಗೆ ಅವ್ನಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿತ್ತು. ಅವ್ನಿಗೆ ಯಾರಾದರೂ ಅಲ್ಲಿ ಬಡಿತಾರೋದು ಒಂದು ತಮಟೆ ಕೊಟ್ಟಿದ್ರಂತೂ ಇನ್ನೂ ಖುಷಿ ಪಡ್ತದೆ. ಆದರೆ ಅವ್ರಲ್ಲಿ ದೇವ್ರ ಕರೆಯೋಕ್ಕೆ ಅಂತ ಮಾಡ್ತಿದ್ದಾರೆ, ಚೆನ್ನಾಗಾಗಲಿ ಫಂಕ್ಷನ್ ಅಂತೇಳಿ ಮಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲೂ ನಾವು ಹೋಗಿ ನಮ್ಮ ಮಗುಗೆ ಒಂದು ತಮಟೆ ಕೊಡಿ ಅದೆಲ್ಲ. ಅಂದರೆ ನಮ್ಮೂರಲ್ಲಿ ಬಂದಾಗ ಅದೊಂಥರ ನಮ್ಮೂರು ಕೇಳ್ಬೋದು ಅನ್ನೋದಿರುತ್ತೆ. ಇದು ನಮ್ಮೂರಲ್ಲ, ನಮ್ಮೂರಿಂದ ಪಕ್ಕದವರು, ಹಾಗಾಗಿ ನಾವು ದೇವ್ರ ನೋಡಿದ್ರಲ್ಲೆ ಫುಲ್ ಬ್ಯುಸಿ. ಸೌಂಡು, ಆ ಟಮಟೆ ಸೌಂಡು, ದೇವರು, ಆ ಲೈಟ್ಸು, ಎಲ್ಲವೂ ಒಟ್ಟಿಗೆ ಪಾಸಿಟಿವ್ ವೈಬ್ಸ್ ಥರ, ಎಲ್ಲನೂ ಪಾಸಿಟಿವ್ ಥಾಟ್ಸ್ ಮಾತ್ರ ಇರುತ್ತೆ ಅಲ್ಲಿ. ಚೆನ್ನಾಗಿತ್ತು. ಇದು ಹೊಸ ದೇವಸ್ಥಾನ, ಅಂದರೆ ಹಳೆ ದೇವಸ್ಥಾನ ಇತ್ತಂತೆ. ನಾವು ಈ ಊರಿಗೆ ಬರ್ತಾನೆ ಇದ್ವಿ, ಬಟ್ ನಾನು ಈ ದೇವಸ್ಥಾನ ನೋಡಿರಲಿಲ್ಲ. ಅಂದರೆ ಹಳೆ ದೇವಸ್ಥಾನ ಇತ್ತು ಊರೊಳಗಡೆ, ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ, ನಾವು ನಮಗೆ ಗೊತ್ತಿರಲಿಲ್ಲ. ಅದನ್ನು ಇವಾಗ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ದೊಡ್ಡದಾಗಿ ಪ್ರಶಾಂತವಾಗಿ ತುಂಬ ದೊಡ್ಡ ಜಾಗದಲ್ಲಿ. ನಾನು ಆಗಲೇ ಹೇಳ್ದಾನೆ ನಂಜುಂಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಅಂತೇಳಿ, ಹಾಗೆ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಫಂಕ್ಷನ್ ಎಲ್ಲ ಮುಗೀತು. ಅಂದರೆ ದೇವ್ರುಗಳನ್ನೆಲ್ಲ ಕರ್ಕೊಂಡು ಬಂದು ದೇವಸ್ಥಾನಕ್ಕೆ ಇಡ್ತಾಯಿದ್ರು. ಬೆಳಗ್ಗೆ ಹೋಮ, ಬೆಳಗ್ಗೆ ಹೋಮ ಆದಮೇಲೆ ದೇವಸ್ಥಾನ ಓಪನಿಂಗ್ ಆ ಥರ ಮಾಡಿದರು. ಈಗ ಒಳಗಡೆ ಎಲ್ಲ ದೇವ್ರುಗಳೆಲ್ಲ ಹೋದ್ಮೇಲೆ ಮುಗೀತು, ಅಲ್ಲಿಗೆ ಎಲ್ಲ ಕಾರ್ಯಗಳೆಲ್ಲ ಕಂಪ್ಲೀಟಾಗಿ ಮುಗ್ದಂಗೆ. ಆಮೇಲೆ ನಾವು ನಮ್ಮೂರ ಕಡೆ ಹೊರಟ್ವಿ. ನಾವು ಮನೆಗೆ ಹೋಗೇ ಇರಲಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ವಿ. ಊರಿಗೆ ಹೊರಟ್ವಿ. ನಮ್ಮೂರಿಗೂ ಬರ್ತಾ ಬರ್ತಾ ಊರು ಅಂದ್ರೇ ಏನೋ ಒಂಥರ ಖುಷಿ. ಊರಿಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೇ ಒಂಥರ ಖುಷಿ. ಊರಿಗೆ ಹೊರಟ್ವಿ. ಊರು ಮನೆಗೆ ಹೋಗೋಷ್ಟರಲ್ಲಿ 2:30 ಆಗಿತ್ತು. ನಮ್ಮೂರು ಇವಾಗ ದೇವ್ರ ಕಾರ್ಯ ಮಾಡಿರೋದ್ರಿಂದ ಜಾಗದಿಂದ ನಮ್ಮೂರಿಗೆ ಒಂದು 5 ಮಿನಿಟ್ಸ್ ದಾರಿ ಅಷ್ಟೇ, ನೈಟ್ ಹೊತ್ತು 5 ಮಿನಿಟ್ಸು. ನೋಡಿಲ್ಲೆಲ್ಲ ಇವರೆಲ್ಲ ನಮ್ಮೂರಿಗೆ ಬರ್ತಾಯಿದ್ರು, ನಮ್ಮೂರು ಪಕ್ಕದವ್ರಿಗೆಲ್ಲ ನಡ್ಕೊಂಡು ಬರ್ತಾಯಿದ್ರು. ಅವರು ಕೂಡ ದೇವ್ರ ಕಾರ್ಯಕ್ಕೆ ಹೋಗಿದ್ದು ಮುಗಿಸ್ಕೊಂಡು ಹೋಗ್ತಾಯಿದ್ದು. ಸೊ ಫೈನಲಿ ಬಂದ್ವಿ ಮನೆ ಹತ್ರ ನಮ್ಮೂರಿಗೆ. ಇದು ನಮ್ಮೂರು, ಏನೇ ಆಗಲಿ ನಮ್ಮೂರೇ ನಮಗೆ ಚೆಂದ. ಇದು ನಮ್ಮ ಮನೆ, ಎಲ್ಲ ಮಲ್ಕೊಂಬಿಟ್ಟಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ಡೇ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವಾಪಸ್ ಬರ್ತೀವಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.